ಥ್ಯಾಂಕ್ ಯು ಸೋ ಮಚ್. ಕನ್ನಡದಿಂದ ತೆಲುಗುಗೆ ಹೋಗಿರೋದು ನನಗೆ ಖುಷಿ ಇದೆ. ಆ್ಯಂಡ್ ಹಾಂ, ಇದೊಂದು ಎಲ್ಲರೂ ಡೌಟ್ ಕೇಳ್ತಾ ಇರ್ತಾರೆ, ಕನ್ನಡ ಬಿಟ್ಬಿಡ್ತೀರಾ, ಕನ್ನಡ ಬಿಟ್ಬಿಡ್ತೀರಾ, ಐ ಮೀನ್ ಕನ್ನಡ ಸೀರಿಯಲ್ ಬಿಡ್ತೀರಾ ಅಂತ. ಬಟ್ ನೋ, ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಬಟ್ ತೆಲುಗುಗೆ ಹೋಗಿರೋದು ಒಂಥರ ಖುಷಿ ಇದೆ. ಒಂದು ನೆಕ್ಸ್ಟ್ ಸ್ಟೆಪ್ ತೊಗೊಂಡಿದ್ದೀನಿ ಅಂತ ಅನಿಸಿದೆ ನನ್ನ ಕರಿಯರಲ್ಲಿ. ಸೊ ಹಾಗಾಗಿ ಆ್ಯಂಡ್ ಡಿಫ್ರೆನ್ಸು ಅಂತ ಬಂದರೆ ತುಂಬ ಡಿಫ್ರೆನ್ಸ್ ಅಂತ ನನಗೇನು ಅನಿಸ್ತಾ ಇಲ್ಲ. ಬಟ್ ಹೊಸ ವಿಷಯಗಳನ್ನ ನಾನು ಅಲ್ಲೋದ್ಮೇಲೆ ಕಲಿತಾ ಇದ್ದೀನಿ. ಲ್ಯಾಂಗ್ವೇಜ್ ಆಗಿರ್ಬೋದು ಆ್ಯಂಡ್ ಅಲ್ಲಿನ ಒಂದು ಟೆಕ್ನಿಕಲ್ ಟೀಮ್ ಜೊತೆ ನನ್ನ ಒಡನಾಟ ಆಗಿರ್ಬೋದು, ಇದೆಲ್ಲ ನನಗೊಂಥರ ಹೊಸ ಪರಿಚಯ, ಹೊಸ ಜಾಗ, ಹೊಸ ಜನರು. ಸೊ ಇದೆಲ್ಲ ಹೊಸ ವಿಷಯಗಳನ್ನ ನಾನು ಕಲಿತಾ ಇದ್ದೀನಿ, ಅದೊಂದು ಖುಷಿ ಇದೆ. ಮತ್ತು ಗಟ್ಟಿ ಮೇಳ ಮಾಡ್ತಿದ್ದೆ, ಹಾಗಾಗಿ ನೋಡಿಬಿಟ್ಟೇ ಅಪ್ರೋಚ್ ಮಾಡಿದ್ವು. ಸ್ಟಾರ್ಟಿಂಗಲ್ಲಿ ಬಿಗಿನಿಂಗಲ್ಲಿ ಡೇಟ್ಸ್ ಇಶ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡಲ್ಲ ಅಂತ ಅಂದ್ಬಿಟ್ಟಿದ್ದೆ. ಬಟ್ ಅದಾದಮೇಲೆ ಅವರು ತುಂಬ ಫೋರ್ಸ್ ಮಾಡಿ ಬೇಕೇ ಬೇಕು ಅಂತ ಹೇಳಿದ್ಮೇಲೆ ನಾನು ಒಪ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇವಾಗ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಟೆಲಿಕಾಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿ 23rd ಟೆಲಿಕಾಸ್ಟ್ ಸ್ಟಾರ್ಟ್ ಆಯಿತು. ಸೊ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ, ಪಾಸಿಟಿವ್ ರೆಸ್ಪಾನ್ಸು. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಮೇಲೆ ಹೀಗೇ ಇರಲಿ, ಗಟ್ಟಿ ಮೇಳಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಇದಕ್ಕೂ ಕೂಡ ಅದೇ ಥರ ಸಪೋರ್ಟ್ ಇರಲಿ. ಆ್ಯಂಡ್ ಅದೇ ಥರ ಸಪೋರ್ಟ್ ಮಾಡ್ತಿದ್ದೀರಾ ಕೂಡ, ಎಡಿಟ್ಸ್ನೆಲ್ಲ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ಯಾನ್ಸಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದೇ ಇಲ್ಲ. ಸೊ ಇದಕ್ಕೂ ಅಷ್ಟೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ರೌಡಿ ಬೇಬಿ ಅಮೂಲ್ಯ, ಅಲ್ಲಿ ಗೀತಾ ರೌಡಿ ಬೇಬಿ ಥರನೇ ಇದೆ ಆಲ್ಮೋಸ್ಟು. ಬಿಕಾಸ್ ಅಲ್ಲೂ ಕ್ಯಾರೆಕ್ಟರ್ ನಂದೆ ಅದೇ ಥರ, ತುಂಬ ಬೋಲ್ಡು, ಯಾವುದಕ್ಕೂ ಹೆದರ್ಕೊಳ್ಳಲ್ಲ, ಎಲ್ಲನೂ ತುಂಬ ಸ್ಟ್ರಾಂಗಾಗಿ ಫೇಸ್ ಮಾಡ್ತೀನಿ. ಅಲ್ಲೂ ಕೂಡ ನನ್ನ ಪಾತ್ರ ಗೀತಾ ಅನ್ನೋ ಪಾತ್ರ. ಸೊ ಎರಡು ಸ್ವಲ್ಪ ಸಿಮಿಲರು. ಬೇಡದೆ ಹೊಸ ವಿಷಯಗಳು ಅಂತ ಬಂದರೆ ಅದೇ ಆ್ಯಕ್ಟಿಂಗ್ ವೈಸ್ ಅಂದರೆ ಅಲ್ಲಿ ಪ್ರಾಂಪ್ಟಿಂಗ್ ಇರುತ್ತೆ, ಡಬ್ಬಿಂಗ್ ಆಗುತ್ತೆ. ಆ್ಯಂಡ್ ಇಲ್ಲಿ ಅಂದರೆ ನಾವು ರೆಕಾರ್ಡಿಂಗ್ ಲೈವ್ ಮಾತಾಡಬೇಕು, ಲೈವ್ ಎಲ್ಲ ಮಗ್ಅಪ್ ಮಾಡಿಬಿಟ್ಟು ಡೈಲಾಗ್ಸ್ ಹೇಳಬೇಕು, ಇದೆಲ್ಲ ಹೊಸ ವಿಷಯಗಳು. ಕ್ಯಾರೆಕ್ಟರಲ್ಲಿ ಅಂತ ಮಚ್ ಡಿಫ್ರೆನ್ಸ್ ಅಂತ ಏನೂ ಇಲ್ಲ. ಕತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈಗ ಝೀ ತೆಲುಗುನಲ್ಲಿ ಬರೋ ಅಂಥ ಎಲ್ಲ ಕತೆಗಳು ತುಂಬ ಅಂದರೆ ಲೈಕ್ ಈ ನಾಗಿಣಿ ಸ್ಟೋರಿ ಇದೆಯಲ್ಲ, ಸೊ ಅದೇ ಥರ ಸುಮಾರು ಕತೆಗಳು ಅದೇ ಥರನೇ ಇದೆ. ಬಟ್ ನಮ್ಮ ಕತೆ ತುಂಬ ನ್ಯಾಚುರಲ್ ಆಗಿದೆ, ಜನಕ್ಕೆ ತುಂಬ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಹೀರೋ ಫ್ಯಾಮಿಲಿ ಹಿಂಗೆ ಅತ್ತೆ ಸೊಸೆ ಮಧ್ಯೆ ಜಗಳ ಅದೆಲ್ಲ ಕಾಮನ್ ಆಗಿದ್ದೇ ಇರುತ್ತೆ. ಬಟ್ ಇಲ್ಲಿ ಅತ್ತೆ ಕ್ಯಾರೆಕ್ಟರ್ ಅಂದರೆ ಹೀರೋ ಮನೆ ಕ್ಯಾರೆಕ್ಟರು ತುಂಬ ಅಂದರೆ ತುಂಬ ತುಂಬ ಡಿಫ್ರೆಂಟ್ ಆಗಿದೆ. ಯೂಶುವಲ್ ಆಗಿ ರಿಚ್ ಇರ್ತಾರೆ ಅಥವಾ ಏನೋ ಗಂಭೀರ ಅದೆಲ್ಲ ಬರುತ್ತೆ, ಐ ಮೀನ್ ಆ್ಯಟಿಟ್ಯೂಡು ಅದೆಲ್ಲ ಬರುತ್ತೆ. ಬಟ್ ಇಲ್ಲಿ ಒಂದೊಂದು ಕ್ಯಾರೆಕ್ಟರ್ನು ಅಷ್ಟೇ ಸ್ಪೆಸಿಫಿಕ್ ಆಗಿ ಇಲ್ಲ ಈ ಕ್ಯಾರೆಕ್ಟರ್ ಹಿಂಗೆ ಇರಬೇಕು, ಈ ಕ್ಯಾರೆಕ್ಟರ್ ಹಿಂಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಯೋಚನೆ ಮಾಡಿ ಮಾಡಿ ಮಾಡಿದ್ದಾರೆ ನಮ್ಮ ರಸೂಲ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ರಾಮ್ಜಿ ಸರು ನಮ್ಮ ಡೈರೆಕ್ಟರಲ್ಲಿ. ಸೊ ಅವರು ಪ್ರತಿಯೊಂದು ಪಾತ್ರಕ್ಕೂ ಅವರವ್ರದ್ದೇ ಆದಂಥ ಒಂದು ಏನೋ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ಸು ಸೂಪರ್ ಆಗಿದೆ, ಒಂದಕ್ಕಿಂತ ಒಂದೊಂದು ಕಾಮಿಡಿ ಎಲಿಮೆಂಟ್ಸ್ ತುಂಬ ಜಾಸ್ತಿ ಇದೆ ಸೀರಿಯಲಲ್ಲಿ, ನೋಡ್ತಿರ್ಬೋದು ನೀವು ಆಲ್ರೆಡಿ. ತುಂಬ ಫನ್ನಿ ಆಗಿದೆ ಆ್ಯಕ್ಚುಲಿ ಸೀರಿಯಲ್ಲು, ಎಂಜಾಯ್ ಮಾಡ್ತಾರೆ. ಈಗ ಸೀರಿಯಸ್ ಆಗಿ ಅಳೋದು ಆ ಥರ ಹೋಗಲ್ಲ, ಕಂಪ್ಲೀಟ್ಲಿ ಥ್ರೂ ಔಟ್ ಎಂಜಾಯ್ಮೆಂಟು, ಥ್ರೂ ಔಟ್ ಎಂಟರ್ಟೈನ್ಮೆಂಟ್. ಸ್ಟಾರ್ಟಿಂಗಲ್ಲಿ ಅದು ತುಂಬ ಕಷ್ಟ ಆಗ್ತಿತ್ತು, ಲ್ಯಾಂಗ್ವೇಜ್ ಅರ್ಥ ಆಗ್ತಿರಲಿಲ್ಲ ಸ್ವಲ್ಪ ಸ್ವಲ್ಪ. ಅಂದರೆ ಮೂವೀಸ್ ಎಲ್ಲ ನೋಡ್ತಿದ್ದೆ, ತೆಲುಗು ತಮಿಳು ಎಲ್ಲ ಲ್ಯಾಂಗ್ವೇಜಸ್ ಮೂವಿ ನೋಡ್ತೀನಿ. ಬಟ್ ಹಾಗಾದರೆ ಅರ್ಥ ಆಗುತ್ತೆ, ಮಾತಾಡೋದಕ್ಕೆ ಬರಲ್ಲ, ಅದೊಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಅಲ್ಲಿ ಕೆಲವು ಕನ್ನಡ, ನಾನು ಕನ್ನಡದಲ್ಲೇ ಅಲ್ಲೋದ್ರೂ ಕನ್ನಡದಲ್ಲೇ ಮಾತಾಡ್ತಿರ್ತೀನಿ. ಅಲ್ಲಿರೋರು ಸ್ವಲ್ಪ ಜನ ಕನ್ನಡದವರು ಇದ್ದಾರೆ, ಹಾಗಾಗಿ ನನಗೇನೇ ಎಕ್ಸ್ಪ್ಲನೇಷನ್ ಇದ್ದರೂ, ಸೀನ್ ಎಕ್ಸ್ಪ್ಲೇನ್ ಮಾಡೋದಿದ್ರೆ ಅವ್ರು ಕನ್ನಡದಲ್ಲೇ ನನಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಕೆಲವರು. ಸಂತೋಷ್ ಅಂತ ಇದ್ದಾರೆ ಅವರು. ಆ್ಯಂಡ್ ಅಸಿಸ್ಟೆಂಟ್ ಕೂಡ ಕನ್ನಡದಲ್ಲಿ ಮಾತಾಡೋದು ಟ್ರೈ ಮಾಡ್ತಿದ್ದಾರೆ, ನಾನು ಅಲ್ಲಿಗೋಗಿ ಕನ್ನಡ ಹೇಳ್ಕೊಡ್ತಾ ಇದ್ದೀನಿ, ಅವ್ರು ನನಗೆ ತೆಲುಗು ಹೇಳ್ಕೊಡ್ತಾ ಇದ್ದಾರೆ. ಸೊ ಅಂದರೆ ಇವಾಗ ಎಲ್ಲ ಸೆಟಲ್ ಆಗಿ ಕಂಪ್ಲೀಟಾಗಿ ಕಂಫರ್ಟಬಲ್ ಆಗೋಗ್ಬಿಟ್ಟಿದೆ. ಅಂದರೆ ಕಷ್ಟ ಅಂತೇನೂ ಅನ್ನಿಸ್ತಾ ಇಲ್ಲ, ಇನಿಷಿಯಲಿ ಕಷ್ಟ ಆಗ್ತಿತ್ತು. ಬಟ್ ಇವಾಗ ನಾನು ಕನ್ನಡ ಹೇಳ್ಕೊಡ್ತಾ ಇದ್ದೀನಿ ಅವ್ರಿಗೆ. ಅಂದರೆ ನಾನು ಇನ್ನೂ ಹೋಗಿಲ್ಲ ಆ್ಯಕ್ಚುಲಿ ಸೀರಿಯಲ್ ಟೆಲಿಕಾಸ್ಟಿಂದನೂ, ನಾನು ಇಲ್ಲೇ ಇದ್ದೀನಿ, ಬ್ಯಾಂಗ್ಳೂರಲ್ಲಿ ಇದ್ದೀನಿ, ನನಗೆ ಇನ್ನೂ ಗೊತ್ತಿಲ್ಲ ಅಲ್ಲಿ ಹೋದರೆ ಹೇಗಿರುತ್ತೆ ಅಂತ. ಬಟ್ ಪ್ರೋಮೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಪ್ರೋಮೋ ಆ್ಯಂಡ್ ಪ್ರೋಮೋ ಸಾಂಗ್ ನಮ್ಮ ಟೈಟಲ್ ಟ್ರ್ಯಾಕ್ಗೆ ತುಂಬ ಅಂದರೆ ತುಂಬ ರೆಕಗ್ನಿಷನ್ ಸಿಕ್ತು. ಪ್ರೋಮೋಗೇ ತುಂಬ ಅಲ್ಲಿ ನನ್ನನ್ನು ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಪ್ರೋಮೋ ನೋಡಿನೇ, ಜಸ್ಟ್ ಪ್ರೋಮೋ ನೋಡಿ ತುಂಬ ಅಂದರೆ ತುಂಬ ವೈಡ್ ರೀಚ್ ಆಯಿತು ಪ್ರೋಮೋ. ಸೊ ಕೃತಿ ಶೆಟ್ಟಿ ಕೂಡ ನಮ್ಮ ಪ್ರೋಮೋನಲ್ಲಿದ್ದರು. ಕೃತಿ ಶೆಟ್ಟಿ ತೆಲುಗು ಇಂಡಸ್ಟ್ರಿನಲ್ಲಿ ತುಂಬ 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 ವೆರಿ ಬಿಗ್ ಆ್ಯಕ್ಟ್ರೆಸ್ಸು, ಅವ್ರು ಒಂದು ಮೂವಿನಲ್ಲೇ ಸೂಪರ್ ಡೂಪರ್ ಹಿಟ್ ಆದಂಥ ಆ್ಯಕ್ಟ್ರೆಸ್ಸು. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ ನನಗೊಂಥರ ಖುಷಿ ಇದೆ. ಆ್ಯಂಡ್ ಅವರಿಂದನೂ ತುಂಬ ಎಲಿಮೆಂಟ್ಸ್ ನನ್ನ ವಿಷಯಗಳನ್ನ ಕಲಿತೆ, ಅವರ ತಾಯಿ ಜೊತೆ ಮಾತಾಡಿಕೊಂಡು ತುಂಬ ಅಂದರೆ ತುಂಬ ಕ್ಲೋಸ್. ಐ ಮೀನ್ ಈ ಕ್ವೆಶ್ಚನ್ನ ಈ ಅವ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವ್ರ ಫ್ಯಾನ್ಸ್ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾರೆ ಹೇಗಿರ್ತಾರೆ ಮ್ಯಾಮು ಸೆಟ್ಟಲ್ ನಿಮ್ಮ ಜೊತೆ ಹೇಗಿದ್ರು ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಶಿ ಈಸ್ ಅ ವೆರಿ ಸೂಪರ್ ಹ್ಯೂಮನ್ ಬೀಯಿಂಗ್, ಕೈಂಡ್ ಹಾರ್ಟೆಡ್,
ಸೊ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ಒಂದು ವಿಷಯ ಏನಂದರೆ, ಕನ್ನಡ ಫ್ಯಾನ್ ಕನ್ನಡ ಗಟ್ಟಿ ಮೇಳಕ್ಕೆ ಏನೇನು ಫ್ಯಾನ್ಸ್ ಇದ್ದಾರೆ ಅದರಲ್ಲಿ ಅರ್ಧಕ್ಕರ್ಧ ಜನ ತೆಲುಗು ಏನೋ ಫ್ಯಾನ್ಸ್ ಕೂಡ ಇದ್ದಾರೆ. ಅಂದರೆ ಅವರು ಆ್ಯಕ್ಚುಲಿ ಅವ್ರ ಮದರ್ ಟಂಗ್ ತೆಲುಗು, ಸೊ ಕನ್ನಡ ಸೀರಿಯಲ್ಲೂ ನೋಡ್ತಾರೆ, ತೆಲುಗು ಸೀರಿಯಲ್ಲೂ ನೋಡ್ತಾರೆ. ಹಾಗಾಗಿ ಒಂಥರ ಮಿಕ್ಸ್. ನನಗೆ ಕನ್ನಡದ ಗಟ್ಟಿಮೇಳ ಪೀಪಲ್ಲು ಅಷ್ಟೇ, ಫ್ಯಾನ್ ಫ್ಯಾನ್ ಬೇಸಸ್ ಆಗಿರ್ಬೋದು, ಅವರು ಕೂಡ ತೆಲುಗು ಸಪೋರ್ಟ್ ಮಾಡ್ತಿದ್ದಾರೆ. ತೆಲುಗು ಫ್ಯಾನ್ ಪೇಜಸ್ ಆಲ್ರೆಡಿ ಕ್ರಿಯೇಟ್ ಆಗಿಬಿಟ್ಟಿದೆ. ಇದಕ್ಕಿಂತ ವೈಡ್ ರೇಂಜ್ ಸಿಗುತ್ತೆ ಅಂತ ನಂಗೆ ಹೇಳಕ್ಕೆ ಬರಲ್ಲ, ಯಾಕಂದರೆ ಇದಕ್ಕಷ್ಟು ಪಾಪ್ಯುಲಾರಿಟಿ ಸಿಕ್ಕಿದೆ. ಇದರಷ್ಟೇ ಸಿಗಲಿ ಅನ್ನೋದು ನನಗೆ ಖುಷಿ.